Hey guys, this is Deepak here. I welcome you all to Indian Kannadiga YouTube channel. Bani naavu ivattu telugu kaliyuvanta prayatna madana kannada anna balasi. Do not forget to hit like, share and subscribe, and on the description part to find all the useful playlists. Share, subscribe, like madadana maribedi. Hage description link na hogi nodi. Hage yararige ಕನ್ನಡ ಬರೋದಿಲ್ವೋ ಅವರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಯತ್ನವನ್ನು ಈ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಭಾಷೆಯವರಿಗೆ ಅವರಿಗೆ ಇದನ್ನು ಶೇರ್ ಮಾಡಿ ಕನ್ನಡವನ್ನು ಕಲಿಸಿ ಕನ್ನಡ ಬರಲ್ಲ ಅಂತ ಅಂದರೆ ಮಕ್ಕದ ಮೇಲೆ ಹೋಗಿರಿ. ಡು ನಾಟ್ ಫಾರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಬನ್ನಿ, ನಾವು ತೆಲುಗುವನ್ನು ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ, ಕನ್ನಡವನ್ನು ಬಳಸಿ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ತಂದಿದ್ದೆ, ತರ್ತೀನಿ ಅನ್ನೋ ಒಂದು ಕ್ರಿಯಾಪದವನ್ನು. ಅದನ್ನು ನಾವು ಬಳಸ್ಕೊಂಡು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಂತಹ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಿಂಗೆ ಚೇಂಜಸ್ ಆಗುತ್ತೆ ಕ್ರಿಯಾಪದ ಅನ್ನೋದನ್ನ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ, ಏಕವಚನ, ಬಹುವಚನದಲ್ಲಿ. ಸೊ ಬನ್ನಿ ಇವಾಗ ನೋಡೋಣ ನಾವು ಇದೇ ಎಕ್ಸಾಂಪಲ್ನ. ನಾನು ನೀರು ತಂದಿದ್ದೆ, ನಾನು ಇನ್ನೊಂದು ಬಂದ್ಬಿಟ್ಟು ಏನಾಗುತ್ತೆ, ನೇನು ನೀರು ನೀಳು ತಂದಿದ್ದೆ ತೆಚ್ಚಾನು, ತಂದಿದ್ದೆ ಬಂದು ಏನಾಗುತ್ತೆ ತೆಚ್ಚಾನು. ನಾನು ನೀರು ತರ್ತಿದ್ದೇನೆ ಅಂದರೆ ಏನೋ, ಇದು ಪ್ರೆಸೆಂಟ್ ಟೆನ್ಸ್. ನಾವು ಇಲ್ಲಿ ಅಷ್ಟು ನೋಡಿದ್ದು ಫಾಸ್ಟ್ ಟೆನ್ಸ್. ನಾನು ನೀರು ತರ್ತಿದ್ದೇನೆ, ನೇನು ನೀಳು ತೆಸ್ತು. ನಾನು ನೇನು ನಾನು ನೇನಾಗುತ್ತೆ ನೀರು ನೀಳು ತರ್ತಿದ್ದೇನೆ ತೆಸ್ತು ನಾನು. ಸೊ ಇವಾಗ ನೆಕ್ಸ್ಟ್ ನೋಡ್ತಿರೋದೇನು ನಾವು ಫ್ಯೂಚರ್ ಟೆನ್ಸ್ ಎಕ್ಸಾಂಪಲ್. ಸೊ ನಾನು ನೀರು ತರ್ತೇನೆ, ನಾನು ನೀರು ತರ್ತೇನೆ, ನೇನು ನೀಳು ತೇಸ್ತಾನು. ನಾನು ನೀವು ನೇನು ಅಂತ ಗೊತ್ತಾಗಿದೆ, ನೀರು ನೀಳು ತರ್ತೇನೆ ತೇಸ್ತಾನು. ಸೊ ನೀರು ತಂದಿದ್ದೇನಾಗುತ್ತೆ, ನೀಳು ತೆಚ್ಚಾನು. ನೀರು ತರ್ತಿದ್ದೇನೆ, ನೀಳು ತೇಸ್ತು ನಾನು. ನೀರು ತರ್ತೇನೆ, ನೀಳು ತೇಸ್ತಾನು. ನೀನು ನಿನ್ನೆ ನೀರು ತಂದಿದ್ಯಾ? ಸೊ ನೀವು ಅವ್ರಿಗೆ ಕೇಳ್ತಾ ಇದ್ದೀರಾ ನಿನ್ನೆ ನೀರು ತಂದಿದ್ಯಾ ಅಂತ, ಇದು ಫಸ್ಟ್ ಟೆನ್ಸ್ದು. ಸೊ ನೀನು ನುವ್ವು ಆಗುತ್ತೆ, ನೀವು ನೀರು ಆಗುತ್ತೆ. ಓಕೆ, ಸೊ ನೀನು ನಿನ್ನೆ ನೀರು ತಂದಿದ್ಯಾ, ನುವ್ವು ನಿನ್ನೆ ಬಂದ್ಬಿಟ್ಟು ನಿನ್ನ ಅಂತ ಆಗುತ್ತೆ. ನಿನ್ನ ನೀಳು ತೆಚ್ಚಾವಾ, ಅದು ಸಿಂಗ್ಯುಲರ್. ನೀವು ಅಂದ್ರೆ ತೆಚ್ಚಾರ ಫ್ಲೂರಲ್ ಆಗಿ, ಸೊ ರೆಸ್ಪೆಕ್ಟೆಡ್ ಆಗಿ. ನೀರು ನೀಳು ತೆಚ್ಚಾರ, ನುವ್ವು ನೀಳು ತೆಚ್ಚಾವ. ನುವ್ವು ಅಂದ್ರೆ ನೀನು, ನೀರು ನೀವು. ನಿನ್ನೆ ಅಂದ್ರೆ ನಿನ್ನ ಆಗುತ್ತೆ, ನೀರು ನೀಳು ತೆಚ್ಚಾರ ತೆಚ್ಚಾವ. ನೀನು ಇವತ್ತು ನೀರು ತರ್ತೀಯ, ನೀನು ನುವ್ವು ಇವತ್ತು ಈ ರೋಜು ನೀರು ತರ್ತೀಯ. ನೀಳು ತೆಸ್ತುನ್ನಾವ, ನೀನು ತೆಸ್ತುನ್ನಾವ, ತೆಸ್ತಾವ, ತೆಸ್ತುನ್ನಾವ. ನೀನು ನುವ್ವು ಇವತ್ತು ಈ ರೋಜು ನೀರು ನೀಳು ತರ್ತೀಯ, ತೆಸ್ತುನ್ನಾವ. ನೀನು ನಾಳೆ ನೀರು ತೆಗೆದ್ಕೊಂಡು ಬಾ. ಏನು ಹೇಳ್ತಾ ಇದ್ದೀರಾ ಫ್ಯೂಚರ್ ಟೆನ್ಸಲ್ಲಿ, ನಾಳೆ ಮಾಡಬೇಕಾಗಿರೋ ಕೆಲಸನ ಹೇಳ್ತಾ ಇದ್ದೀರಾ. ನೀನು ನುವ್ವು ನಾಳೆ ರೇಪು ನೀಳು ತೆಸ್ಕೊಂಡಿರಾ, ನೀರು ತಗೊಂಡು ಬಾ. ನೀರು ತಂದಿದ್ಯಾ, ನೀಳು ತೆಚ್ಚಾವ. ನೀರು ತಂದಿದ್ರ, ನೀಳು ತೆಚ್ಚಾರ. ನೀನು ಬಂದು ನುವ್ವು ಆಗುತ್ತೆ, ನೀವು ಬಂದು ನೀರು ಆಗುತ್ತೆ. ನಿನ್ನೆ ನಿನ್ನ, ನೀರು ತರ್ತೀಯ ನೀಳು ತೆಸ್ತುನವ, ನೀರು ತೆಗೆದ್ಕೊಂಡು ಬಾ ನೀಳು ತೆಸ್ಕೊನಿ ರಾ. ಅವಳು ನಿನ್ನೆ ನೀರು ತಂದಿದ್ಲು, ಆಮೆ ಅವಳು ನಿನ್ನೆ ನಿನ್ನ ನೀರು ನೀಳು ತಂದಿದ್ಲು ತೆಚ್ಚಿಂದಿ. ಆಲ್ರೆಡಿ ತಂದಿಟ್ಟಿದ್ದಾಳೆ, ನೀರು ತಂದಿದ್ಲು ನೀಳು ತೆಚ್ಚಿಂದಿ. ಅವಳು ಈಗ ನೀರು ತರ್ತಿದ್ದಾಳೆ ಅಂದರೆ ಇವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಡೀತಾ ಇರೋದು. ಅವಳು ಆಮೆ ಇಪ್ಪುಡು ಈಗ ನೀರು ನೀಳು ತರ್ತಿದ್ದಾಳೆ ತೇಸ್ತುಂದಿ. ನೀರು ತರ್ತಿದ್ದಾಳೆ ನೀಳು ತೇಸ್ತುಂದಿ. ಅವಳು ನಾಳೆ ನೀರು ತರ್ತಾಳೆ. ಅವಳು ಆಮೆ ನಾಳೆ ರೇಪು ನೀರು ನೀಳು ತರ್ತಾಳೆ ತೇಸ್ತುಂದಿ. ನೀರು ತಂದಿದ್ಲು ಏನಾಗುತ್ತೆ, ನೀಳು ತೆಚ್ಚಿಂದಿ. ನೀರು ತರ್ತಿದ್ದಾಳೆ ಏನಾಗುತ್ತೆ, ನೀಳು ತೇಸ್ತುಂದಿ. ನೀರು ತರ್ತಾಳೆ, ಅಚ್ಚ ಏನಿದೆ ಎರಡಕ್ಕೆ ಬರ್ಬಿಟ್ಟು ಸೇಮು. ನೀರು ತರ್ತಾಳೆ, ನೀರು ತೇಸ್ತಾ ಉಂದಿ, ಅದು ಸೇಮ್ ಆಗುತ್ತೆ. ಸೊ ಇಪ್ಪುಡು ಅಂತ ಅಂದ್ರೆ ಈಗ ನಡೀತಾ ಇರೋದು, ರೇಪು ಅಂದ್ರೆ ನಾಳೆ ನಡೆಯೋದು. ತೇಸ್ತಾ ಉಂದಿ, ತೇಸ್ತುಂದಿ, ತೇಸ್ತುಂದಿ. ಅವನು ನಿನ್ನೆ ನೀರು ತಂದಿದ್ದು, ಅತನು ನಿನ್ನ ನೀಳು ತೆಚ್ಚಾಡು. ಅವನು ಅತನು ನಿನ್ನೆ ನಿನ್ನ ನೀಳು ನೀರು ತಂದಿದ್ದ ತೆಚ್ಚಾಡು. ಅವನು ಈಗ ನೀರು ತರ್ತಿದ್ದಾನೆ, ಅವನು ಅತನು ಈಗ ಇಪ್ಪುಡು ನೀರು ತರ್ತಿದ್ದಾನೆ ನೀಳು ತರ್ತಿದ್ದಾನೆ ತೆಸ್ತುನ್ನಾಡು.
ಬಂದು ನಾಳೆ ನೀರ್ತರ್ತಾನೆ. ಅವನು ನಾಳೆ ಅತನು ರೇಪು ನೀರು ನೀಳು ತರ್ತಾನೆ ತೀರ್ಸ್ತಾಡು. ನೀರು ತಂದಿದ್ದನು ನೀಳು ತೆಚ್ಚಾಡು. ನೀರು ತರ್ತಿದ್ದಾನೆ ನೀಳು ತೀರ್ಸ್ತುನ್ನಾಡು. ನೀರು ತರ್ತಾನೆ ನೀಳು ತೀರ್ಸ್ತಾಡು. ಸೇವ ಬಂದು ಅವರು ಅವರೇನು ಮಾಡಿದ್ರು, ಅವರು ನಿನ್ನೆ ನೀರು ತಂದಿದ್ರು, ಅವರು ವಾಳ್ಳು ನಿನ್ನ ನೀಳು ತೆಚ್ಚಾರು. ನಿನ್ನೆ ನಿನ್ನ ಹೀಳು ನೀರು ತೆಚ್ಚಾರು ತಂದಿದ್ರು. ಅವರು ಈಗ ನೀರು ತರ್ತಿದ್ದಾರೆ. ಅವರು ವಾಳ್ಳು ಈಗ ಇಪ್ಪುಡು ನೀರು ನೀಳು ತರ್ತಿದ್ದಾರೆ. ತೀಸುಕು ವಸ್ತುನ್ನಾರು. ಏನ್ ತೆಸ್ತುನ್ನಾರು? ತೀಸುಕು ವಸ್ತುನ್ನಾರು. ಅವರು ನಾಳೆ ನೀರು ತರ್ತಾರೆ. ಇದು ಯಾವಾಗಿದೆ? ನಾಳೆ ತರ್ತಾರೆ, ಇವತ್ತು. ಫ್ಯೂಚರ್ ಟೆನ್ಸ್. ಅವರು ವಾಳ್ಳು ನಾಳೆ ರೇಪು ನೀರು ತರ್ತಾರೆ, ನೀಳು ತೀಸ್ತಾರು. ನೀರು ತಂದಿದ್ದರು ನೀಳು ತೆಚ್ಚಾರು. ನೀರು ತರ್ತಿದ್ದಾರೆ ನೀಳು ತೀಸ್ಕೊಸ್ತುನ್ನಾರು. ನೀರು ತರ್ತಾರೆ ನೀಳು ತೀಸ್ತಾರು. ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಬೇಡ. ನಾನು ನೀರು ತಂದಿದ್ದೆ, ನೀನು ನೀಳು ತೆಚ್ಚಾನು. ನಾನು ನೀರು ತರ್ತಿದ್ದೇನೆ, ನೀನು ನೀಳು ತೆಸ್ತುನ್ನಾನು. ನಾನು ನೀರು ತರ್ತೇನೆ, ನೀನು ನೀಳು ತೀಸ್ತಾನು. ತಂದಿದ್ದೆ ತೆಚ್ಚಾನು, ತರ್ತಿದ್ದೇನೆ ತೆಸ್ತುನ್ನಾನು, ತರ್ತೇನೆ ತೀಸ್ತಾನು. ನೀನು ನಿನ್ನೆ ನೀರು ತಂದಿದ್ಯಾ, ನೀವು ನಿನ್ನ ನೀಳು ತೆಚ್ಚಾವ. ನೀವು ನೀರು ತಂದಿದ್ರ ನಿನ್ನೆ, ನೀರು ನಿನ್ನ ನೀಳು ತೆಚ್ಚಾರ. ನೀನು ಇವತ್ತು ನೀರು ತರ್ತೀಯ, ನುವ್ವು ಈರೋಜು ನೀರು ತೆಸ್ತುನ್ನಾವ. ನೀನು ನಾಳೆ ನೀರು ತೆಗೆದುಕೊಂಡು ಬಾ, ನುವ್ವು ರೇಪು ನೀಳು ತೀಸ್ಕೊನಿ ರಾ. ನೀರು ತಂದಿದ್ಯಾ, ನೀಳು ತೆಚ್ಚಾವ. ನೀರು ತಂದಿದ್ರ ನೀಳು ತೆಚ್ಚಾರ. ನೀರು ತರ್ತಿದೀಯಾ, ನೀಳು ತೆಸ್ತುನ್ನಾವ. ನೀರು ತೆಗೆದುಕೊಂಡು ಬಾ, ನೀಳು ತೀಸ್ಕೊನಿ ರಾ. ಅವಳು ನಿನ್ನೆ ನೀರು ತಂದಿದ್ಲು, ಆಮೆ ನಿನ್ನ ನೀಳು ತೆಚ್ಚಿಂದಿ. ಆಮೆ ನಿನ್ನ ನೀಳು ತೆಚ್ಚಿಂದಿ. ಅವಳು ನಿನ್ನೆ ನೀರು ತಂದಿದ್ಲು, ಅವಳು ಈಗ ನೀರು ತರ್ತಿದ್ದಾಳೆ. ಆಮೆ ಇಪ್ಪುಡು ನೀಳು ತೀಸ್ತುಂದಿ. ಅವಳು ನಾಳೆ ನೀರು ತರ್ತಾಳೆ. ಆಮೆ ರೇಪು ನೀಳು ತೀಸ್ತುಂದಿ. ಸೊ ಇವಾಗ ಸೆಂಟೆನ್ಸ್ ಅಲ್ಲಿ ಹೆಂಗೆ ಲೈಕ್ ಎಂಡಿಂಗ್ ಅಲ್ಲಿ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೊಳ್ಳಿ. ತಂದಿದ್ಲು ಏನಾಗುತ್ತೆ? ತೆಚ್ಚಿಂದಿ. ತರ್ತಿದ್ದಾಳೆ, ತೀಸ್ತಾ ಉಂದಿ. ತರ್ತಾಳೆ, ತೀಸ್ತುಂದಿ. ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅದು ಫಾರ್ಮ್ಯಾಟ್ ಚೇಂಜ್ ಆಗತ್ತಲ್ಲ. ಸೊ ಆ ಟೆನ್ಸ್ ಅಲ್ಲಿ ಅದು ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅವನು ನಿನ್ನೆ ನೀರು ತಂದಿದ್ದನು, ಅತನು ನಿನ್ನ ನೀಳು ತೆಚ್ಚಾಡು. ಅವನೀಗ ನೀರು ತರ್ತಿದ್ದಾನೆ, ಅತನು ಇಪ್ಪುಡು ನೀಳು ತೆಸ್ತುನ್ನಾಡು. ಅವನು ನಾಳೆ ನೀರು ತರ್ತಾನೆ, ಅತನು ರೇಪು ನೀಳು ತೇಸ್ತಾಡು. ನೀರು ತಂದಿದ್ದನು ಏನಾಗುತ್ತೆ? ನೀಳು ತೆಚ್ಚಾಡು. ನೀರು ತರ್ತಿದ್ದಾನೆ, ನೀಳು ತೆಸ್ತುನ್ನಾಡು. ನೀರು ತರ್ತಾನೆ, ನೀಳು ತೇಸ್ತಾಡು. ಇಲ್ಲಿ ಏನಾಯ್ತು? ತೆಚ್ಚಿಂದಿ, ತೆಸ್ತುಂದಿ, ತೆಸ್ತುಂದಿ. ಇಲ್ಲಿ ತೆಚ್ಚಾಡು, ತೆಸ್ತುನ್ನಾಡು, ತೇಸ್ತಾಡು. ಸೊ ಆ ಡಿಫ್ರೆನ್ಸ್ಗಳನ್ನ ನೋಡ್ಕೊಳ್ಳಿ. ಹುಡುಗಂಗೆ ಹೆಂಗೆ ಚೇಂಜ್ ಆಗುತ್ತೆ, ಎಂಡಿಂಗ್ ಅಲ್ಲಿ ಹೆಂಗೆ ಎಂಡ್ ಆಗುತ್ತೆ, ಹೆಣ್ಮಕ್ಳಿಗೆ ಹೆಂಗೆ ಎಂಡ್ ಆಗುತ್ತೆ ಅನ್ನೋದನ್ನು. ನೀರು ತಂದಿದ್ದನು, ನೀರು ತೆಚ್ಚಾಡು, ತರ್ತಿದ್ದಾನೆ, ತೆಸ್ತುನ್ನಾಡು, ತರ್ತಾನೆ, ತೇಸ್ತಾಡು ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಇದು ಬಂದು ಫ್ಲೂರಲ್ ಟೆನ್ಸ್. ಅವರು ನಿನ್ನೆ ನೀರು ತಂದಿದ್ರು, ವಾಳು ನಿನ್ನ ನೀರು ತೆಚ್ಚಾರು. ಅವ್ರು ಈಗ ನೀರು ತರ್ತಿದ್ದಾರೆ, ವಾಳು ಇಪ್ಪುಡು ನೀಳು ತೀಸ್ಕೊಸ್ತುನ್ನಾರು. ಅವ್ರು ನಾಳೆ ನೀರು ತರ್ತಾರೆ, ವಾಳು ರೇಪು ನೀಳು ತೀಸ್ತಾರು. ನೀರು ತಂದಿದ್ರು, ನೀಳು ತೆಚ್ಚಾರು. ನೀರು ತರ್ತಿದ್ದಾರೆ, ನೀಳು ತೀಸ್ಕೊಸ್ತುನ್ನಾರು. ತರ್ತಾರೆ, ತೀಸ್ತಾರು. ಸೊ ನಿಮಗೆ ಈ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಅಲ್ಲಿ ತೆಲುಗುದನ್ನು ಕಲಿಯೋದಕ್ಕೆ. ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಹಾಕಿ ನೋಡೋಣ, ನಾನು ಟ್ರೈ ಮಾಡ್ತೀನಿ. ಹಾಗೆ ಕನ್ನಡವನ್ನು ಎಲ್ಲರಿಗೂ ಕಲಿಸಿ, ಯಾರಿಗ್ಯಾರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಈಸಿ ಆಗೋಂಥ ಮೆಥಡ್ಗಳು ಇದರಲ್ಲಿದೆ. ನೀವು ಡಿಸ್ಕ್ರಿಪ್ಷನ್ ಲಿಂಕ್ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಕನ್ನಡವನ್ನು ಹಿಂದಿ ಮೂಲಕ, ತೆಲುಗು ಮೂಲಕ ಹಾಗೂ ತಮಿಳು, ಮರಾಠಿ ಮೂಲಕ, ಇಂಗ್ಲೀಷ್ ಮೂಲಕ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಯಾರ್ಯಾರಿಗೆ ಕನ್ನಡ ಬರಲ್ಲ ಅಂತಾರೋ, ಯಾರ್ಯಾರಿಗೆ ಕನ್ನಡ ಕಲಿಯೋಕ್ಕಾಗಲ್ಲ ಅಂತಾರೋ, ಅವರಿಗೆ ಇದನ್ನು ಶೇರ್ ಮಾಡಿ ಕನ್ನಡವನ್ನು ಕಲಿಸಿ. ಎಲ್ಲ ಭಾಷೆಯನ್ನು ಕಲಿಯೋಣ, ಬಟ್ ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಉಸಿರಾಡೋಣ. ಹಾಗೆಯೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಹಾಗಾದರೆ ಯಾವುದೊಂದು ಪರ್ಟಿಕ್ಯುಲರ್ ಆಗಿರೋ ವಿಡಿಯೋ ನಿಮಗೆ ಬೇಕು, ನಾನು ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಾನು ಖಂಡಿತ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೆ ಬೇಕಾಗಿರುವಂತಹ ಒಂದು ಫಾರ್ಮ್ಯಾಟ್ನ ವಿಡಿಯೋ ಮಾಡೋದಕ್ಕೆ. ಹಾಗೆ ನಿಮಗೆ ಶೇರ್ ಮಾಡೋದು ಮರಿಬೇಡಿ, ಎಲ್ಲರಿಗೂ ಕನ್ನಡವನ್ನು ಕಲಿಸಿ.
ಗಾಂಚಾಲಿಯಿಂದ ಕನ್ನಡ ಮಾತಾಡಿ, ಗಾಂಚಾಲಿಯಿಂದ ಕನ್ನಡ ಕಲಿಸಿ, ಎಲ್ಲರೂ ಕನ್ನಡವನ್ನು ಮಾತಾಡೋವಾಗೆ ಮಾಡಿ, ಮಾತೃಭಾಷೆಯನ್ನು ನಾವು ಬಿಟ್ಟುಕೊಡೋದು ಬೇಡ, ಎಲ್ಲ ಭಾಷೆಯನ್ನು ಕಲಿಯೋಣ, ಮಾತೃಭಾಷೆನ ಪ್ರೀತಿಸೋಣ, ಜೀವಿಸೋಣ, ಉಸಿರಾಡೋಣ. ಜೈ ಕರ್ನಾಟಕ. ಹಾಗೆ ನೀವು ಕೊರೋನಾ ಇದೆ, ಎಲ್ಲರೂ ಸೇಫ್ ಆಗಿ ಮನೆಯಲ್ಲಿರಿ. ಜೈ ಕರ್ನಾಟಕ. ಜೈ ಹಿಂದ್.